ಶ್ರೋತೃಗಳು, ನಾನು ಚಿನ್ಸ್ವಾಮಿ ಅಂತ ನನ್ನ ಹೆಸರು. ಹಾಗೂ ಕೆ ಜಿ ಹಳ್ಳಿ ಗ್ರಾಮದಲ್ಲಿ ಜೀವಿಸ್ತಾ ಇದ್ದೀನಿ. ಎಚ್ ಡಿ ಕೊಡ ತಾಲೂಕು, ಮೈಸೂರು ಡಿಸ್ಟಿಕ್ಕು. ನಮ್ಮ ಚರ್ಚು ಮುಕ್ಬನ್ ಚರ್ಚ್. ಅಲ್ಲಿ ಸಭೆ ಹಿರಿಯರಾಗಿ ಕಾರ್ಯವನ್ನು ನಿರ್ವಹಿಸಿ ಮಾಡ್ತಿದ್ದೀನಿ. ಕರ್ತನು ಕಳೆದ ಹಿಂದಿನ ದಿನಗಳಿಂದ ನಾನು ಅನ್ಯ ಜನಗಳಿಂದಲಿದ್ದೆ, ಲೋಕದ ಕಾರ್ಯಗಳಲ್ಲಿದ್ದೆ, ನನ್ನಿಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದೆ. ಆದರೂ ಕೂಡ ನೆಮ್ಮದಿ ಇಲ್ಲ. ಯಾಕೆ ನೆಮ್ಮದಿ ಇಲ್ಲ? ಎಷ್ಟೋ ಕಾರ್ಯಗಳಲ್ಲಿ ಹಣ ಕಾಸಾಗಲಿ, ವ್ಯವಹಾರಗಳಾಗಲಿ, ಹಾಗೂ ಕೆಲವು ಹಲವಾರು ಬಟ್ಟಂಗಡಿಗಳನ್ನು ತೆರೆದಿದ್ದೋ, ಒಂದಲ್ಲ ಎರಡಲ್ಲ ಮೂರು ಬಟ್ಟಂಗಡಿಗಳನ್ನು ತೆರೆದು ಲೋಕದಲ್ಲಿ ಎಲ್ಲ ಕಾರ್ಯಗಳಲ್ಲೂ, ಹಣಕಾಸದಲ್ಲಿ, ಆರ್ಥಿಕ ಭೌತಿಕ ಎಲ್ಲ ನಿರುವುದಲ್ಲೂ ಸಂತೋಷದಿಂದ ಇದ್ದೋ, ಆದರೆ ಪ್ರೀತಿ, ಸ್ನೇಹ, ಶಾಂತಿ, ಸಮಾಧಾನ ಅಲ್ಲಿರಲಿಲ್ಲ. ಯಾಕಿರಲಿಲ್ಲ? ಅದು ಒಂದು ದಿನ ಏನಾಗ್ತು, ಸಂಪೂರ್ಣವಾಗಿ ಅದು ಹಾಳಾಗ ಸ್ಥಿತಿಯಲ್ಲಿ ಬರ್ತು. ಆವಾಗ ನೋಡಿದೆ, ಹಲವಾರು ಕಾರ್ಯಗಳಲ್ಲಿ ನೋಡಿದೆ, ಹಲವಾರು ಕಾರ್ಯಗಳಲ್ಲಿ ಓದೆ, ಎಲ್ಲ ಕಡೆ ಓದೆ, ಇಲ್ಲಿ ಸರಿಯಾಗುತ್ತೋ ಅಲ್ಲ, ಇಲ್ಲಿ ಸರಿಯಾಗುತ್ತೋ, ಇಲ್ಲಿ ಸರಿಯಾಗ್ಬೋದು, ಅಲ್ಲಿ ಸರಿಯಾಗ್ಬೋದು, ಎಲ್ಲ ಕಡೆ ಓದೆ. ಆದರೆ ದೇವರ ದೃಷ್ಟಿ ಎಲ್ಲೂ ಸರಿಯಾಗಲಿಲ್ಲ. ಎಲ್ಲಾಗುತ್ತೆ, ಏಕೆ ಹಿಂಗಾಗ್ತಾ ಇದೆ? ಆ ಕಷ್ಟಗಳು, ದುಃಖಗಳು, ಅಷ್ಟ ಸ್ಥಿತಿಲಿದ್ದವನು ಆ ಸ್ಥಿತಿಯಲ್ಲಿ ಕಾರ್ಯವನ್ನು ಮಾಡ್ತಿದ್ದವನು ಈ ಸ್ಥಿತಿಯಲ್ಲಿ ಬಂದಾಗ ಏನಾಗ್ತು ಅಂತ ಹೇಳುವಾಗ, ಒಂದು ದಿನ ಕೇಸುಗಳಾಗ್ತು, ಕಷ್ಟಗಳು ಬಂತು, ಅಂಗಡಿಗಳು, ಆ ಎಲ್ಲ ಕಾರ್ಯಗಳು ಎಲ್ಲ ಒಂದು ದಿನ ಹೋಯಿತು. ಆವಾಗ ದೇವರಲ್ಲಿ ನಂಬಿಕೆ ಇಲ್ಲ. ಯಾರೋ ಒಬ್ಬ ದೇವರ ಸೇವಕರು, ದೇವರ ನೆಂಬದಾದರೆ ಖಂಡಿತವಾಗಲು ದೇವರು ನಿಮ್ಮನ್ನು ಆಶ್ರಯಿಸ್ತಾನೆ ಅಂತ ಹೇಳುವಾಗ ಅದನ್ನು ಕಿವಿಗ ಬದಿಗಿಟ್ಟೆ. ಎರಡು ಬಾರಿ ಒಂದು ದಿನ ಬೆಂಗಳೂರು ಪ್ರದೇಶದಲ್ಲಿ ಮೆಜೆಸ್ಟಿಕ್ಲಿ ಬರುವಾಗ ಆ ಸ್ಥಿತಿ ನಮಗೆ ಖಂಡಿತವಾಗಲು ಬಸ್ ಚಾರ್ಜ್ಗೂ ಕೂಡ ಕಾಸಿಲ್ಲ, ಬರೀ 2 ರೂಪಾಯಿ ಇತ್ತು. ಆ ಸ್ಥಿತಿಯಲ್ಲಿ ದೇವರೇ ಹೇಗೆ, ಎಲ್ಲನೂ ನೋಡಿದೆ, ಯಾವ ದೇವರನ್ನು ಕಾಣದಿಲ್ಲ, ಏನು ಮಾಡಲಿ ದೇವರೇ, ದೇವರಾಗಿರುವವನೇ, ಈಗ ನನಗೆ ದಯವನ್ನು ತೋರೋದಾದರೆ ನೀನೇ ದೇವರು ಅಂತ ನಾನು ಅನ್ಕೋತೀನಿ ಅಂತ ಅಂದ್ಕೊಂಡೆ. ಬಟ್ ಅದು ಕೂಡ ಚಂಚಲ ಆಯ್ತೇ ಇತ್ತು. ಆಗ ಒಂದು ದಿನ ದೇವರ ಸೇವಕರು ಹೇಳಿದಂತಹ ಮಾತು, ಸರ್ವಶಕ್ತನ ದೇವರನ್ನು ಖಂಡಿತವಾಗಲು ನೀನು ಧರಿಸ್ಕೊಳ್ಳೋದಾದರೆ ಖಂಡಿತವಾಗಲು ನೀನು ದೇವರು ನಿನ್ನ ಆ ಕಷ್ಟಗಳಿಂದ, ದುಃಖಗಳಿಂದ ಪಾರು ಮಾಡಿ ಒಳ್ಳೆ ಆಲೋಚನೆಯನ್ನು ಕೊಟ್ಟು ನಡೆಸ್ತಾನಂತ ಒಂದು ಆಲೋಚನೆ ಬತ್ತು, ನೆನಪತ್ತು. ಆವಾಗ ನೆನೆಸ್ಕೊಂಡೆ, ನಾನು ಹೇಳಿದೆ ದೇವರಾಗಿದ್ದರೆ ದೇವರಿಗೆ ನಾನು ಹೇಳಬಾರ್ದಿತ್ತು. ಬಟ್ ಅದು ನನಗೆ ಗೊತ್ತಿಲ್ಲ, ನೀನು ದೇವರಾಗಿದ್ದರೆ ನನಗೆ ಇಲ್ಲಿ ಒಂದು 500 ರೂಪಾಯಿಯನ್ನು ಕೊಡುವಂಥ ಪ್ರಶ್ನೆ ಮಾಡಿದೆ ದೇವರು. ಎಂಥ ಪಾಪಿ ಅಂತ ನನಗೆ ಈವಾಗ ಅರಿವಾಗ್ತದೆ. ಆ ಒಂದು ಪಾಪಿ ಅಂತಕ್ಕಂಥ ಅರಿವೇ ನನಗೆ ಗೊತ್ತಿಲ್ಲ. ನೀನು ದೇವರಾಗಿದ್ದರೆ ನನಗೆ 500 ರೂಪಾಯಿ ಕೊಡು. ಬಟ್ ನಂತ ಇಲ್ಲ, 2 ರೂಪಾಯಿ ಇದ್ದದು ಅವತ್ತು. ಅದಕ್ಕಾಗಿ ಆ ದೇವರು ಅವತ್ತು 500 ರೂಪಾಯಿನ ನನಗೆ ಒದಿಸಿಕೊಟ್ರು. ಅದ ಮೇಲಕ್ಕೆ ಮೆಲ್ಲಗೆ ಎತ್ತುಕೊಂಡು ನಾ ದೇವರಿಗೆ ಅವತ್ತಿನಿಂದ ಇವತ್ತುವರೆಗೂ ಕ್ರಿಸ್ತನಲ್ಲಿ ಜೀವಿಸ್ತಾ, ನನ್ನ ಇಬ್ಬರ ಮಕ್ಕಳು, ನನ್ನ ತಾಯಿ ಪತ್ನಿ ಸಾಕ್ಷಿಯಾಗಿ, ಸಭೆಯಲ್ಲಿ ಒಬ್ಬ ಹಿರಿಯನಾಗಲ್ಲ ಮಾತ್ರವಲ್ಲ, ಸಭೆಯಲ್ಲಿ ಒಬ್ಬ ಒಳ್ಳೆ ಪ್ರಾರ್ಥನೆ ವೀರನಾಗಿ ದೇವರು ನಮ್ಮನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಿಕೊಡ್ತಾ, ಸಭೆ ಪಾಲಕರೊಂದಿಗೆ ನಾನು ಹಿಂಬಡುತ್ತಾ, ಆ ಅಜ್ಜಗಳಲ್ಲಿ ಹಾಕುತ್ತಾ ನಾನು ಸಾಗುವಂತೆ ದೇವರು ಈ ಸ್ಥಿತಿಯನ್ನು, ಈ ಕಾರ್ಯಗಳನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕೋಟಿ ಕೋಟಿ ಸೋತ್ರ, ಎಷ್ಟೇ ಸೋತ್ರ ಹೇಳಿದ್ರೂ ಸಾಲಲ್ಲ. ಇವತ್ತು ನಿಮ್ಮ ಮುಂದೆ ಸಾಕ್ಷಿಗಳಾಗಿ ನಾ ಸಾಕ್ಷಿ ಹೇಳ್ತಿದ್ದೀನಂತೆ, ಸರ್ವಸಕ್ತನ ದೇವರನ್ನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಸಾಧಾರಣ ದೇವರಲ್ಲ, ಸರ್ವಸಕ್ತನ ದೇವರು, ನನ್ನನ್ನು ಒಂದಲ್ಲ ಇನ್ನು ಅನೇಕ ಈ ಬೆಳಗಾನ ತಿಳಿದ್ರು ತೀರಲ್ಲ, ಆದರೂ ಕೂಡ ಈ ಚಿಕ್ಕ ಸಾಕ್ಷಿಯನ್ನು ನಿಮ್ಮ ಮುಂದೆ ಹೇಳಿ
ನಾನು ಈ ಒಂದು ಸರ್ವಸತ್ತ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಈ ಕೃಪೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಅವ್ರ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮದಲ್ಲಿ ಕಣ್ಗಳ ಮುಚ್ಚಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ನೀತಿವಂತನಾದಂತಹ ಸ್ವರ್ಗದ ರಾಜನೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಾನೆ. ಸಮದಲ್ಲಿ ನಾವು ಕರ್ತನೇ ನಿನ್ನ ವಚನಕ್ಕಾಗಿ ನಾವು ಕಡಲು ಹೋಗ್ತದವೆ. ಹೌದು ಸ್ವಾಮಿ, ಕೇಳುವಂಥ ನಿನ್ನ ಮಕ್ಕಳು ಆಶೀರ್ವಾದವನ್ನು ಹೊಂದುವಂತೆ ನೀನು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯದ ಗುಡಾರ್ಥಗಳನ್ನು ಕರ್ತನೆ ನೀನು ತಿಳಿಸಿಕೊಡುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನೀನು ಹತೋಟಿಯಲ್ಲಿ ತೆಗೆದುಕೊಂಡು ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತಾನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಗೆ ಆಮೆನ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್. ವಿಶೇಷವಾಗಿ ಸಮಯದಲ್ಲಿ ದೇವರ ವಚನಕ್ಕಾಗಿ ನಾವು ಈ ಸಮಯದಲ್ಲಿ ಕೀರ್ತನೆಗಳು 33 ವಚನವನ್ನು ತೆಗೆದುಕೊಂಡು ನಾವು ಆಮೆನ್ ದೇವರ ವಾಕ್ಯಕ್ಕೆ ನಾವು ಕಡಿದು ಹೋಗೋಣ. ಕೀರ್ತನೆಗಳು 33:1 ವಚನ. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಸಾಕು ಬ್ರದರ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ದೇವರನ್ನು ಸ್ತುತಿಸುವುದು ಅದು ಒಳ್ಳೆಯದಾಗಿದೆ, ದೇವರನ್ನು ಸ್ತುತಿಸುವುದು ಸರಿಯಾಗಿದೆ. ಆಮೇನ್. ಭಕ್ತನಾಗಿರ್ತಕ್ಕಂಥ ದಾವಿದ ರಾಜ ಹೇಳ್ತಾನೆ, ಆಮೇನ್, ಆತನನ್ನು ಸ್ತುತಿಸುವುದು ಅದು ಒಳ್ಳೆಯದು. ದೇವ ಮಕ್ಕಳೇ, ಅದೇ ದಾವಿದ ರಾಜ ಆಮೇನ್ ಅದೇ ವಾಕ್ಯದಲ್ಲಿ ಆಮೇನ 2-3 ವಚನಗಳನ್ನು ನೋಡುವಾಗ, ಕಿನ್ನರಿಯನ್ನು ನುಡಿಸುತ್ತಾ ದೇವರನ್ನು ಆಮೇನ್ ನೀವು ಸ್ತುತಿಸಿರಿ, 10 ತಂತಿಗಳ ಸ್ವರ ಮಂಡಲವನ್ನು ಬಾರಿಸುತ್ತಾ ದೇವರನ್ನು ಸ್ತುತಿಸಿರಿ, ಆತನ ಘನಕ್ಕಾಗಿ ಆತನನ್ನು ಸ್ತುತಿಸಿರಿ, ಉತ್ಸಾಹ ಧ್ವನಿಯೊಡನೆ ಆತನನ್ನು ನೀವು ಸ್ತುತಿಸಿರಿ ಎಂಬುದಾಗಿ ಭಕ್ತನಾಗಿರುವ ದಾವಿದರ ರಾಜ ಆಮೇನ್ ಹೇಳುವುದನ್ನು, ದೇವರನ್ನು ಸ್ತುತಿಸುವುದನ್ನು ನೋಡ್ತವ ದೇವ ಮಕ್ಕಳೇ. ಹಾಗಾದರೆ ಆಮೇನ್, ದೇವರನ್ನು ನಾವು ಯಾಕೆ ಸ್ತುತಿಸಬೇಕು? ನಿಜ ದೇವ ಮಕ್ಕಳೇ. ಆಮೇನ್. ದಾವಿದ ರಾಜ ಆಮೇನ್ ದೇವರನ್ನು ಸ್ತುತಿಸುವುದು ಒಳ್ಳೆಯದಾಗಿದೆ, ದೇವರನ್ನು ಸ್ತುತಿಸುವುದು ಅದು ಸೂಕ್ತವಾಗಿದೆ ಆಮೇನ್ ಎಂಬುದಾಗಿ ದಾವಿದ ರಾಜ ಹೇಳ್ತಾನೆ. ಹಾಗಾದರೆ ದೇವ ಮಕ್ಕಳೇ, ದೇವರನ್ನು ನಾವು ಯಾಕೆ ಸ್ತುತಿಸಬೇಕು? ಆದರೆ ಒಂದು ಕಡೆ ದಾವಿದ ರಾಜ ಹೇಳ್ತಾನೆ, ನಾನು ದೇವರನ್ನು ಅಂದರೆ ಯೆಹೋವನನ್ನು ಕರ್ತನಾದ ಯೇಸುವನ್ನು ಎಡೆಬಿಡದೆ ನಾನು ಸ್ತುತಿಸ್ತೇನೆ, ನನ್ನ ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ ಭಕ್ತನಾಗಿರುವ ದಾವಿದ ರಾಜ ಹೇಳ್ತಾನೆ. ಹಾಗಾದರೆ ದೈವಮಕ್ಕಳೇ, ಕರ್ತನನ್ನು ಸ್ತುತಿಸುವುದು ಅದು ಒಳ್ಳೆಯದು. ಯಾಕಂದರೆ ನಾವು ನೋಡುವಾಗ ದೇವರ ವಚನವನ್ನು ದಾವಿದ ಹೇಳ್ತಾನೆ, ನನ್ನ ಮನಸ್ಸು ದೇವರಲ್ಲಿ ಹಿಗ್ಗುತ್ತಿರುವುದು, ನನ್ನೊಡನೆ ದೇವರನ್ನು ನೀವು ಸ್ತುತಿಸಿರಿ, ನಾವು ಒಟ್ಟಾಗಿ ಆತನನ್ನು ಸ್ತುತಿಸೋಣ ಎಂಬುದಾಗಿ ನಾವು ದೇವರ ವಚನವನ್ನು ನಾವು ನೋಡ್ತೇವೆ ದೇವ ಮಕ್ಕಳೇ. ನಾವು ಒಂದು ಚಿಕ್ಕ ಉದಾಹರಣೆಯನ್ನು ಹೇಳಿ ನಾವು ಕರ್ತನನ್ನು ಯಾಕೆ ಸ್ತುತಿಸಬೇಕೆಂಬುದಾಗಿ ನಾವು ವಿವರವಾಗಿ ನೋಡುವಾಗ, ಹೀಗೆ ಯೇಸುವನ್ನು ನಂಬಿರುವಂತಹ ಒಂದು ಒಳ್ಳೆಯ ಕುಟುಂಬ ಇರ್ತದೆ. ಆಮೇನ್. ಒಬ್ಬ ದೈವ ಸೇವಕರು ಹಾಗೂ ದೈವ ಸೇವಕರ ಮುದ್ದಿನ ಮಗಳು ನಾವು. ಆಮೇನ್. ದೈವ ಸೇವಕರ ಬಗ್ಗೆ ನಾವು ಚರಿತ್ರೆಗೆ ನಾನು ಓದುವಾಗ, ಆಮೇನ್, ಒಬ್ಬಳೇ ಒಬ್ಬ ಮಗಳು, ಮುದ್ದಾದ ಮಗಳು, ಪ್ರತಿದಿನ ಬೆಳಿಗ್ಗೆ 1000 ಮುತ್ತುಗಳು, ಸಂಜೆ 1000 ಮುತ್ತುಗಳು, ಬಹಳ ಆಮೇನ್ ಪ್ರೀತಿ ಉಳ್ಳ ಮಗಳಾಗಿ ದೈವ ಸೇವಕರು ಮಗಳನ್ನು ಬೆಳೆಸಿರ್ತಾರೆ. ಆದರೆ ಒಂದು ದಿನ ಆಕಸ್ಮಿಕವಾಗಿ ದೈವ ಸೇವಕರು ಮತ್ತು ಅವರ ಮುದ್ದಾದ ಮಗಳು ಆಮೇನ್ ನಡೆದುಕೊಂಡು ಆಮೇನು ಹೋಗುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆಮೇನು ದೇವ ಸೇವಕರ ಮಗಳಿಗೆ ಅಪಘಾತವಾಗ್ತದೆ. ಅಪಘಾತವಾಗಿ ಆಮೇನು ಅವರನ್ನು ಆಸ್ಪತ್ರೆಗೆ ಆಮೇನು ಸೇರಿಸುವಂತಹ ಸಂದರ್ಭ ಬಂದಾಗ ಆಮೇನು ಆಸ್ಪತ್ರೆಗೆ ಹೋಗ್ತಾರೆ. ಆಮೇನು ವೈದ್ಯರಳ್ತಾರೆ, ಆಮೇನು ಯಾವುದೇ ಕಾರಣಕ್ಕೂ ನಿಮ್ಮ ಮಗಳ ಬದುಕು, ನಿಮ್ಮ ಮಗಳು ಬದುಕುವುದಿಲ್ಲ ಎಂಬುದಾಗಿ ದೈವ ಸೇವಕರು ಗೋಳಾಡ್ತಾರೆ. ಆಮೇನು ದೈವ ಮಕ್ಕಳೇ, ಅಲ್ಲಿ ಆಮೇನ್ ನಾವು ನೋಡುವಾಗ ಆ ಮಗಳ ಆಮೇನ್ ಸ್ಥಿತಿ ಚಿಂತಾಜನಕವಾಗ್ತದೆ. ಆದರೆ ಆಮೇನ್ ದೇವರ ಆತ್ಮನ ಹೇಳ್ತಾರೆ, ಮಗನೇ, ಈ ಸಮಯದಲ್ಲಿ ಒಂದು ಬಾರಿ ನನ್ನನ್ನು ನೀನು ಸ್ತುತಿಸು.
ಒಂದು ಬಾರಿ ನನ್ನನ್ನು ನೀನು ಸ್ತುತಿಸು ಎಂಬುದಾಗಿ ದೇವರ ಆತ್ಮನು ದೇವ ಸೇವಕರಿಗೆ ಹೇಳುವುದನ್ನು ನೋಡ್ತವೆ. ವೈದ್ಯರು ಒಂದು ಕಡೆ ಹೇಳ್ತಾರೆ, ನಿನ್ನ ಮಗಳು ಬದುಕುವುದಿಲ್ಲ ಎಂಬುದಾಗಿ ವೈದ್ಯರು ಹೇಳ್ತಾರೆ. ಆದರೆ ದೇವರ ಆತ್ಮನು ದೇವ ಸೇವಕರಿಗೆ ಹೇಳ್ತಾರೆ, ಮಗನೇ ಆಮೇನ್, ಈ ಸಮಯದಲ್ಲಿ ಒಂದು ಬಾರಿ ನನ್ನನ್ನು ನೀ ಸ್ತುತಿಸು ಎಂಬುದಾಗಿ ಹೇಳುವಾಗ ಆಮೇನ್ ವೈದ್ಯರು ಕೈಬಿಡಲ್ಪಟ್ಟರು. ಸಂದರ್ಭದಲ್ಲಿ ದೈವ ಮಕ್ಕಳೇ ಆಮೇನ್ ಸ್ತೋತ್ರಂ. ದೇವ ಸೇವಕರು ಆಮೇನ್ ಕುಂತಿರುವಂತಹ ಸ್ಥಳದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ದೈವ ಮಕ್ಕಳೇ ಆಮೇನ್ ದೇವರನ್ನು ಸ್ತುತಿಸುವಂತಹ ಸಂದರ್ಭ ಆಮೇನ್ ಬಂದಾಗ ದೇವರನ್ನು ಆಮೇನ್ ಅವರು ಸ್ತುತಿಸಿ ಮನಪೂರ್ವಕವಾಗಿ ಸ್ತುತಿಸುವಾಗ ಆಮೇನ್ ವೈದ್ಯರು ಕೈಬಿಡಲ್ಪಟ್ಟಂತಹ ಸಂದರ್ಭದಲ್ಲಿ ಆಮೇನ್ ಸಾಯುವಂತಹ ಸಂದರ್ಭದಲ್ಲಿ ಆ ಮಗಳು ಆಮೇನ್ ದೇವರು ಅದ್ಭುತವಾಗಿ ಆಮೇನ್ ಆ ಮಗಳಿಗೆ ಬೇಕಾದಂತಹ ಆಮೇನ್ ಅವಳ ಶರೀರದಲ್ಲಿ ಯಾವ ಆಮೇನ್ ಬಲಹೀನತೆ ಆಗಿತ್ತೋ, ಯಾವ ಮೂಳೆಗಳು ಜಜ್ಜಲ್ಪಟ್ಟಿದ್ದವೋ, ಯಾವ ನರಗಳು ಕಟ್ಟಾಗಿದ್ದವೋ, ಯಾವ ಮಾಂಸಖಂಡಗಳು ಜಜ್ಜಲ್ಪಟ್ಟಿದ್ದವೋ, ದೇವ ಸೇವಕರು ದೇವರನ್ನು ಆಮೇನ್ ಸ್ತುತಿಸುವಾಗ ಆಮೇನ್ ಆ ಮಗಳಿಗೆ ಆಮೇನ್ ಆಮೆ ಸ್ತೋತ್ರ ಮೂಳೆಗಳು ಆಮೇನ್ ಜೋಡಣೆಯಾದೋ, ನರಗಳು ಜೋಡಣೆಯಾದೋ, ಆಮೇನ್ ಮಾಂಸಖಂಡಗಳು ಜೋಡಣೆಯಾಗಿ ಆಮೆ ಸ್ತೋತ್ರಂ ಎದ್ದು ಕೂತುಕೊಂಡಳು ಎಂಬುದಾಗಿ ನೋಡ್ತವೆ. ದಯಮಕ್ಕಳೇ ಆಮೇನ್ ನಾವು ನೋಡ್ತವೆ ಕರ್ತನನ್ನು ನಾವು ಯಾಕೆ ಸ್ತುತಿಸಬೇಕು ಎಂಬುದಾಗಿ ನೋಡುವಾಗ ಆಮೆ ಸ್ತೋತ್ರಂ ದಾವಿದ ರಾಜ ಸ್ಪಷ್ಟವಾಗಿ ಹೇಳ್ತಾನೆ ಆಮೆ ಸ್ತೋತ್ರಂ, ದೇವರೇ ನನ್ನನ್ನು ನೀನು ಸುಂದರವಾಗಿ ವಿಶೇಷವಾಗಿ ನಿನ್ನ ಸುಂದರವಾದ ಅಂಗೈಗಳಲ್ಲಿ ನನ್ನನ್ನು ಆಮೆ ಚಿತ್ರಿಸಿರುವುದಕ್ಕಾಗಿ ನಾನು ನಿನ್ನನ್ನು ಸ್ತುತಿ ಮಾಡ್ತಾನೆ, ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾನೆ, ನಾನು ನಿನ್ನನ್ನು ಆಡಿ ಅರಸ್ತೇನೆ ಎಂಬುದಾಗಿ ಭಕ್ತನಾಗಿರುವ ದಾವಿದ ರಾಜ ಹೇಳ್ತಾನೆ. ಆಗ ದೈವಮಕ್ಕಳೇ ಆಮೇನ್ ಅದೇ ದಾವಿದ ರಾಜ ಆಮೇನ್ ನನ್ನ ಆಮೇನ್ ತುಟಿಗಳಲ್ಲಿ ಆಮೇನ್ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರ ಅಲ್ಲದೆ ಮತ್ತೊಂದಿಲ್ಲ ಕರ್ತನೆ ಎಂಬುದಾಗಿ ಭಕ್ತನಾಗಿರುವ ದಾವಿದ ರಾಜ ಹೇಳ್ತಾನೆ. ಹಾಗಾದ ದೈವಮಕ್ಕಳೇ ಆಮೇನ್ ನಾನು ದೇವರನ್ನು ಸ್ತುತಿಸುವಾಗ ಅದ್ಭುತ ಉಂಟಾಗ್ತದೆ, ನಾನು ದೇವರನ್ನು ಸ್ತುತಿಸುವಾಗ ಮಹಿಮೆ ಉಂಟಾಗ್ತದೆ, ನಾನು ದೇವರನ್ನು ಸ್ತುತಿಸುವಾಗ ಬಿಡುಗಡೆ ಉಂಟಾಗ್ತದೆ, ಆಮೇನ್ ಆಗದೇ ಹೋದಂತಹ ಕಾರ್ಯಗಳು ಆಮೇನ್ ನಾನು ದೇವರನ್ನು ಸ್ತುತಿಸುವಾಗ ಆಮೇನ್ ನಾವು ಆಶೀರ್ವಾದಗಳಿಗೆ ನಾವು ಒಳಗಾಗ್ತೇವೆ. ದೇವ ಮಕ್ಕಳೇ ನಾವು ದೇವರ ವಚನಗಳನ್ನು ನೋಡುವಾಗ ಕೀರ್ತನೆ 66:1 ಸರ್ವ ಭೂನಿವಾಸಿಗಳೇ ದೇವರನ್ನು ಸ್ತುತಿಸಿರಿ ಎಂಬುದಾಗಿ ಅದೇ ಭಕ್ತನಾಗಿರುವ ದಾವಿದ ರಾಜ ಹೇಳ್ತಾನೆ. ಜನಾಂಗಗಳೇ ಆಮೇನ್ ಸ್ತೋತ್ರ ನಮ್ಮ ದೇವರನ್ನು ಸ್ತುತಿಸಿರಿ ಎಂಬುದಾಗಿ ನೋಡ್ತವೆ. ಅದೇ ಕೀರ್ತನೆ 71:23 ವಚನ ನೋಡುವಾಗ ನನ್ನ ತುಟಿಗಳು ನೀನು ರಕ್ಷಿಸಿದ ನನ್ನ ಪ್ರಾಣವು ನಿನ್ನನ್ನು ಸ್ತುತಿಸುವುದು ಎಂಬುದಾಗಿ ನಾವು ವಚನವನ್ನು ನೋಡ್ತೇವೆ ದೈವ ಮಕ್ಕಳೇ. ಹಾಗಾದ ದೈವ ಮಕ್ಕಳೇ ಆಮೇನ್ ದೇವರನ್ನು ಸ್ತುತಿಸುವುದರಲ್ಲಿ ಆಮೇನ್ ಸ್ತೋತ್ರ ಮಹಿಮೆ ಉಂಟು. ದೇವರು ನಮ್ಮನ್ನು ಉಂಟು ಮಾಡಿರುವಂಥದ್ದೇ ದೇವರನ್ನು ಸ್ತುತಿಸುವುದಕ್ಕಾಗಿ ತಾನೆ. ದೈವಮಕ್ಕಳೇ ಆಮೇನ ವಚನವನ್ನು ನೋಡುವಾಗ ಕೀರ್ತನೆ 71:8 ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ನೀತಿಯನ್ನು ರಕ್ಷಣೆಯನ್ನು ವರ್ಣಿಸುತ್ತಾ ನಾನು ನಿನ್ನನ್ನು ಸ್ತುತಿಸುವೆನು ಎಂಬುದಾಗಿ ದಾವಿದ ರಾಜ ಆಮೇನ್ ಹೇಳುವುದನ್ನು ನೋಡ್ತವೆ ದೈವಮಕ್ಕಳೇ. ಹಾಗಾದರೆ ಆಮೇನ್ ನನ್ನ ಜೀವಿತದಲ್ಲಿ ಬಿಡುಗಡೆ ಬೇಕಾ? ಹಾಗಾದರೆ ನಾನು ದೇವರನ್ನು ಸ್ತುತಿಸಬೇಕು. ಆಮೇನ್ ನನ್ನ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ಹಾಗಾದರೆ ನಾನು ದೇವರನ್ನು ಸ್ತುತಿಸಬೇಕು. ನನ್ನ ಜೀವಿತದಲ್ಲಿ ಆಮೇನ್ ಸ್ತೋತ್ರಂ ರಕ್ಷಣೆಯಾಗಬೇಕಾ ನನ್ನ ಕುಟುಂಬ? ಹಾಗಾದರೆ ನಾನು ದೇವರನ್ನು ನಾನು ಸ್ತುತಿಸಬೇಕು. ದೈವಕ್ಕಳೇ ಹೌದು, ನನಗೆ ಜ್ಞಾನ ಉಂಟಾಗಬೇಕಾ? ದೇವರನ್ನು ನಾ ಸ್ತುತಿಸಬೇಕು. ರೋಗ ಸೌಖ್ಯವಾಗಬೇಕಾ? ಹಾಗಾದರೆ ನಾನು ದೇವರನ್ನು ಸ್ತುತಿಸಬೇಕು. ಅದಕ್ಕಾಗಿ ತಾನೇ ಭಕ್ತನಾಗಿರುವ ದಾವಿದ ರಾಜ ಹೇಳ್ತಾನೆ ಆಮೇನ್ ದೇವರೇ ಆಮೇನ್ ನಾನು ನಿನ್ನನ್ನು ಎಡಬಿಡದೆ ಆಮೇನ್ 24 ಆಮೇನ್ ನಾನು ನಿನ್ನನ್ನು ಸ್ತುತಿಸ್ತೇನೆ ಎಂಬುದಾಗಿ ನೋಡ್ತೇವೆ ಅದೇ ದಾವಿದ ರಾಜ ಆಮೇನ್ ಕೀರ್ತನೆ 94:17-18 ವಚನವನ್ನು ನೋಡುವಾಗ ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದನು, ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ಆಮೇನ್ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಆದ್ದರಿಂದ
ನಾನು ನಿನ್ನನ್ನು ಸ್ತುತಿಸ್ತೇನೆ ಎಂಬುದಾಗಿ ಆಮೇನ್ ಭಕ್ತನಾಗಿರುವ ದಾವಿದ ರಾಜ ಆಮೇನ್ ಹೇಳುವುದನ್ನು ನಾವು ನೋಡ್ತೇವೆ ದೇವ ಮಕ್ಕಳೇ. ಅದೇ ಆಮೇನ್ ಸ್ತೋತ್ರಂ ಕರ್ತನನ್ನು ನಾವು ಯಾಕೆ ಸ್ತುತಿಸಬೇಕು ಎಂಬುದಾಗಿ ನೋಡುವಾಗ ಆಮೇನ್ 2020 ಹಿಂದೆ ಆಮೇನ್ ನನಗಾಗಿ ನಮ್ಮ ಪಾಪಗಳಿಗಾಗಿ ನಮ್ಮ ಶಾಪಗಳಿಗಾಗಿ ನಮ್ಮ ರೋಗಗಳಿಗಾಗಿ ದೇವಾದಿ ದೇವನಾಗಿರುವಂತಹ ದೇವರು ಆಕಾಶವನ್ನು ಭೂಮಿಯನ್ನು ಸಕಲವನ್ನು ಉಂಟು ಮಾಡಿರುವ ದೇವರು ಆಮೇನ್ ಮನುಷ್ಯನ ಅವತಾರವನ್ನು ತಾಳಿ ನಮ್ಮೆಲ್ಲರ ಪಾಪಗಳಿಗಾಗಿ ನಮ್ಮೆಲ್ಲರ ರೋಗಕ್ಕಾಗಿ ನಮ್ಮೆಲ್ಲರ ಶಾಪಗಳಿಗಾಗಿ ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸುವುದಕ್ಕಾಗಿ ಆತನು ಆಮೇನ್ ಸಿಲುಬೆಯ ಕಂಬವನ್ನು ಏರುವುದನ್ನು ನೋಡ್ತೇವೆ ದೇವ ಮಕ್ಕಳೇ. ನಾವು ಬದುಕಿದ್ದೇವೆ ಎಂಬುದಾಗಿ ನೋಡುವಾಗ ಆಮೇನ್ ಆತನ ಕೃಪೆ ಆತನ ಕರುಣೆ ನಾವು ಬದುಕಿದ್ದೇವೆ ದೇವ ಮಕ್ಕಳೇ. ಹಾಗಾದರೆ ದೇವರನ್ನು ನಾನು ಸ್ತುತಿಸಲೇಬೇಕು. ನಮ್ಮನ್ನು ಉಂಟು ಮಾಡಿರುವಂಥದ್ದು ಆಮೇನ್ ಸ್ತೋತ್ರಂ ಲೋಕದಲ್ಲಿ ಹೇಗೋ ಹೇಗೋ ಜೀವಿಸಿ ಎಂಬುದಾಗಿ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ದೈವಮಕ್ಕಳೇ ನಮ್ಮನ್ನು ಆಮೇನ್ ದೇವರ ವಚನವನ್ನು ಧ್ಯಾನಿಸುವಾಗ ಸ್ಪಷ್ಟವಾಗಿ ನಾವು ನೋಡ್ತೇವೆ ನಮ್ಮನ್ನು ಸುಂದರವಾಗಿ ಆಮೇನ್ ಪ್ರಾಣಿಯಾಗೋ ಪಕ್ಷಿಯಾಗೋ ಆಮೇನ್ ಸ್ತೋತ್ರಂ ಕಾಡು ಮೃಗಗಳಾಗೋ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ವಚನವನ್ನು ನೋಡ್ತೇವೆ ಶ್ವಾಸವಿರುವುದೆಲ್ಲವೂ ಯಹೋವನನ್ನು ಸ್ತುತಿಸಲಿ ಎಂಬುದಾಗಿ ವಾಕ್ಯವನ್ನು ನೋಡ್ತೇವೆ. ದೈವಮಕ್ಕಳೇ ಆಮೇನ್ ನಮ್ಮನ್ನು ಸುಂದರವಾಗಿ ದೇವರು ಉಂಟು ಮಾಡಿದ್ದಾನೆ. ಹಾಲೆಲೂಯ ಆಮೇನ್. ಕೇಳುವುದಕ್ಕೆ ಕಿವಿಗಳನ್ನು ನಡೆಯುವುದಕ್ಕೆ ಕಾಲುಗಳನ್ನು ಆಮೇನ್ ಸ್ತೋತ್ರಂ ಸುಂದರವಾದ ದೇಹ ಆಮೇನ್. ಆತನು ಹೇಗಿದ್ದಾನೋ ವಚನ ನೋಡ್ತವೆ ಸರ್ವ ಸೃಷ್ಟಿ ಕರ್ತನು ಹೇಗಿದ್ದಾನೋ ತನ್ನ ಸಾರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಅದಕ್ಕಾಗಿ ನಾನು ಆತನನ್ನು ಆಮೇನ್ ನನ್ನ ಜೀವ ಮಾನ ಇರುವ ತನಕ ನನ್ನ ಉಸಿರು ಇರುವ ತನಕ ಆತನನ್ನು ಸ್ತುತಿಸಬೇಕು. ದೇವ ಮಕ್ಕಳೇ ನಾವು ವಾಕ್ಯವನ್ನು ಆಮೇನ್ ನಾವು ಧ್ಯಾನಿಸುವಂತಹ ಸಂದರ್ಭದಲ್ಲಿ ಆಮೇನ್ ದೇವ ಮಗನೇ ದೇವ ಮಗಳೇ ಆಮೇನ್ 2020 ಹಿಂದೆ ಆಮೇನ್ ನಮಗಾಗಿ ಆತನು ಈ ಲೋಕದಲ್ಲಿ ಆಮೇನ್ 33 ಕಾಲ ಆತನು ಬದುಕಿ ನಮ್ಮೆಲ್ಲರಿಗಾಗಿ ತನ್ನ ಆಮೇನ್ ಸುಂದರವಾದ ಶರೀರವನ್ನು ಸುಂದರವಾದ ಕಣ್ಣುಗಳು ಸುಂದರವಾದ ಮುಖ ಸುಂದರವಾದ ನಡಿಗೆ ಆಮೇನ್ ಆತನು ಅತಿ ಸುಂದರನಾಗಿದ್ದನು. ನಮ್ಮ ಕರ್ತನಾದ ಯೇಸುಕೃತನು ಹೇಗಿದ್ದರು ಎಂಬುದಾಗಿ ನಾವು ನೋಡುವಾಗ ಆಮೇನ್ ಅತಿ ಸುಂದರನಾಗಿದ್ದನು ಎಂಬುದಾಗಿ ವಚನ ನೋಡ್ತವೆ. ಅಂತ ಅತಿ ಸುಂದರವಾದ ಶರೀರವನ್ನು ನಮ್ಮೆಲ್ಲರಿಗಾಗಿ ಆಮೇನ್ ಆತನ ಪರಿಶುದ್ಧವಾದ ರಕ್ತವನ್ನು ನಮ್ಮೆಲ್ಲರಿಗಾಗಿ ಆತನು ಆಮೇನ್ ಧಾರೆ ಎರೆದನು. ದೈವಮಕ್ಕಳೇ ನಾವು ವಚನಗಳನ್ನು ನಾವು ಧ್ಯಾನಿಸುವಾಗ ದೈವಮಕ್ಕಳೇ ಆತನ ಸುಂದರವಾದ ಕೈಗಳಿಗೆ ಮೊಳೆಗಳನ್ನು ಒಡೆಯಲ್ಪಡ್ತಾರೆ. ಆತನ ಸುಂದರವಾದ ಕಾಲುಗಳಿಗೆ ಮೊಳೆಯನ್ನು ಒಡೆಯಲ್ಪಡ್ತಾರೆ. ಆತನ ಸುಂದರವಾದ ಆಮೇನ್ ಮುಖಕ್ಕೆ ಉಗುಳುವುದನ್ನು ನೋಡ್ತವೆ. ಸುಂದರವಾದ ತಲೆಗೆ ಮುಳ್ಳು ಕಿರೀಟವನ್ನು ಆಮೇನ್ ಹಾಕುವುದನ್ನು ನೋಡ್ತವೆ. ದೈವಮಕ್ಕಳೇ ಆಮೇನ್ ಇಸ್ರಾಯೇಲ್ ದೇಶದಲ್ಲಿ ಆಮೇನ್ ಆ ಮುಳ್ಳು ಕಿರೀಟ ಹೇಗಿತ್ತೆಂಬುದಾಗಿ ನೋಡುವಾಗ ಅದರ ಹೆಸರು ಪೀನಾಕ್ರಿಸ್ಟ್ ಎಂಬುದಾಗಿ ಆ ಮುಳ್ಳಿನ ಹೆಸರು. ಆ ಮುಳ್ಳಿನ ಸ್ವಭಾವ ಏನೆಂಬುದಾಗಿ ನೋಡುವಾಗ ಬಿಸಿಲು ಬಂದಾಗ ಹಿಗ್ಗುವುದನ್ನು ಆಮೇನ್ ತಂಪಾದಾಗ ಕುಗ್ಗುವುದನ್ನು ನೋಡ್ತೇವೆ. ಹಾಗಿದ್ರೆ ಆಮೇನ್ ಆತನ ತಲೆಗೆ ಮುಳ್ಳು ಕಿರೀಟವನ್ನು ಇಟ್ಟು ಆತನನ್ನು ಆಮೇನ್ ಬೆತ್ತದಲ್ಲಿ ಒಡೆಯುವುದನ್ನು ನೋಡಿ ಇಷ್ಟೆಲ್ಲ ಆತನ ಸಿಲುಬೆಯಲ್ಲಿ ಪಾಡುಗಳನ್ನು ಪಟ್ಟರು ಯಾತಕ್ಕಾಗಿ ಎಂಬುದಾಗಿ ಆಮೇನ್ ನೋಡುವಾಗ ಆಮೇನ್ ಸ್ತೋತ್ರಂ ನಾನು ಮಾಡಿದಂತಹ ಪಾಪಕ್ಕಾಗಿ ನಾನು ಮಾಡಿದಂತಹ ಶಾಪಕ್ಕಾಗಿ ನನ್ನಲ್ಲಿರುವಂತಹ ರೋಗಕ್ಕಾಗಿ ಆತನು 2020 ಹಿಂದೆ ಅವನು ಮನುಷ್ಯನಾಗಿ ಬಂದು ಆಮೇನ್ ನಮ್ಮ ಹಾಗೆ ಆತನು ಜೀವಿಸಿ ಆತನು ಅನೇಕ ಅದ್ಭುತವನ್ನು ಅತಿಶಯಗಳನ್ನು ಆಮೇನ್ ಆತನು ಮಾಡಿ ಆಮೇನ್ ಸ್ತೋತ್ರಂ ಅದ್ಭುತವನ್ನು ಮಾಡಿ ಯಾತಕ್ಕಾಗಿ ಎಂಬುದಾಗಿ ನೋಡುವಾಗ ದೈವಮಕ್ಕಳೇ ಆಮೇನ್ ನಮಗಾಗಿ ಇಂತಹ ದೇವರನ್ನು ಆಮೇನ್ ಸ್ತೋತ್ರಂ ಅದ್ಭುತ ಮಾಡುವ ದೇವರನ್ನು ಅತಿಶಯ ಮಾಡಿದ ದೇವರನ್ನು ನಾನು ಜೀವಿಸ್ತಾ ಇದ್ದೇನೆ ಲೋಕ ಆಮೇನ್ ಈ ಭೂಮಿ ಮೇಲೆ. ಅದಕ್ಕಾಗಿ ಕರ್ತನನ್ನು ನಾ ಸ್ತುತಿಸಬೇಕು. ನಾ ಸ್ತುತಿಸುವುದಾದರೆ ತಾನೇ ಆಮೇನ್ ಸ್ತೋತ್ರಂ ನನಗೆ ಬೇಕಾದ ಆಶೀರ್ವಾದಗಳು ನನಗೆ ಬೇಕಾದ ಆಮೇನ್ ಬಿಡುಗಡೆ ನನಗೆ ಬೇಕಾದ ಆರೋಗ್ಯ ನನಗೆ ಬೇಕಾದಂತಹ ಸರ್ವವನ್ನೇ ಆತನು ದಯಪಾಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ದಯಮಕ್ಕಳೇ ಆಮೇನ್ ನಾನು ಎಡಬಿಡದ ದಾವಿದನ ಹಾಗೆ ಆಮೇನ್
ನಾನು ಸ್ತುತಿಸುವಂತಹ ಮಗನಾಗಿ ಸ್ತುತಿಸುವಂತಹ ಮಗಳಾಗಿ ದೇವರ ಮುಂದೆ ಆಮೇಲೆ ಕಾಣಿಸಿಕೊಳ್ಳುವುದಾದರೆ ನಿಜವಾಗಲು ಅಂತಹ ಕುಟುಂಬ ಸಂತೋಷವುಳ್ಳ ಕುಟುಂಬವಾಗಿ ಅಂತಹ ಕುಟುಂಬ ನೆಮ್ಮದಿಯಿಂದ ಆಮೇಲೆ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಮಕ್ಕಳು, ದೇವರು ಈ ವಚನಗಳ ಮುಖಾಂತರವಾಗಿ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕಣ್ಗಳ ಮುಚ್ಚಣ, ಪ್ರಾರ್ಥನೆ ಮಾಡೋಣ. ಆಮೇಲೆ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಒಳ್ಳೆಯ ದೇವರೇ, ನಿನ್ನ ವಾಕ್ಯವನ್ನು ನೋಡಿದ್ದೇವೆ. ಯಹೋವನನ್ನು ಸ್ತುತಿಸುವುದು ಯುಕ್ತವಾಗಿದೆ, ಅದು ಒಳ್ಳೆಯದಾಗಿದೆ ಎಂಬುದಾಗಿ ನೋಡ್ತೇವೆ. ಅದು ಸ್ವಾಮಿ, ನಾವು ನಿನ್ನನ್ನು ಎಡೆಬಿಡದೆ ಸ್ತುತಿಸುವಂತೆ, ಯಾವಾಗಲೂ ಸ್ತುತಿಸುವಂತೆ, ನಮ್ಮ ಉಸಿರು ಇರುವ ತನಕ ನಾವು ನಿನ್ನನ್ನು ಸ್ತುತಿಸುವ ಹಾಗೆ ದೇವರೇ ನಮ್ಮೆಲ್ಲರನ್ನು ಮಾರ್ಪಡಿಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ಜೀವವುಳ್ಳ ತಂದೆಗೆ. ಆಮೆನ್, ಆಮೆನ್, ಆಮೆನ್.